ತುಂಬ ಕ್ಲೋಸ್ ಫೈಟ್ ಇದ್ದಾಗ ಓಕೆ ತುಂಬ ಕ್ರೆಡಿಬಲ್ ಮೀಡಿಯಾ ಅಂತಿರೋರು ಯಾವುದು ಇದನ್ನು ಹೇಳಕ್ಕೆ ಹೋಗಲ್ಲ, ಅಂದರೆ ಟೂ ಕ್ಲೋಸ್ ಟು ಕಾಲ್ ಅಂತೇಳಿ ಹೇಳಿ ಸುಮ್ಮನಾಗ್ತಾರೆ. ಯಾಕೆಂತಂದರೆ ಆ ನಾವು ಎಷ್ಟೇ ನಾವು ಸರ್ವೆ ಮಾಡಿದ್ರು ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಮಾಡಿರಲ್ಲ ನಾವು, ವಿ ಟೇಕ್ ದ ಸ್ಯಾಂಪಲ್ಸ್ ಫ್ರಾಮ್ ಈಚ್ ಸೈಡ್. ಓಕೆ, ಈ ಸ್ಯಾಂಪಲ್ ಸೈಡಲ್ಲಿ ಯಾವಾಗ ನಮಗೆ ಅದು ಎರರ್ ಮಾರ್ಜಿನ್ ಇರುತ್ತೆ, ಪ್ರತಿ ಸರ್ವೆಗೂ ಒಂದು ಎರರ್ ಮಾರ್ಜಿನ್ ಇರುತ್ತೆ, 3%-5% ವರೆಗೂ ಇರುತ್ತೆ. ಒಂದೊಂದು ಸರ್ವೆ 3% ಅಂದರೆ ಕೆಲವರು 4 ಅಂತಾರೆ, ಕೆಲವರು 5 ಅಂತಾರೆ, ಕೆಲವ್ರದ್ದಂತೂ ಬಿಡಿ 100% ಇರುತ್ತೆ. ಬಟ್ 3-5% ವೇರಿಯೇಷನ್ ಇರುವಾಗ ಈ ಅಂತರ ಇರುತ್ತಲ್ಲ, ಇದು 5%ನ ಒಳಗಡೆ ಬರೋದಿದ್ರೆ ಯಾವ ಸರ್ವೆ ಹೌಸಸ್ ಆಗಲಿ ಅಥವಾ ಮಾಧ್ಯಮ ಆಗಲಿ ಅದನ್ನು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಹೋಗಲ್ಲ. 50-50 ಟೂ ಕ್ಲೋಸ್ ಟು ಕಾಲ್ ಅಂತ ಟೈಟ್ ಫೈಟ್ ಅಂತ ಅದನ್ನ ಆ ಥರದಲ್ಲಿ ಇಟ್ಬಿಟ್ಟಿರ್ತಾರೆ. ಆ ಎರರ್ ಮಾರ್ಜಿನ್ನ ಹೊರಗಡೆ ಇದ್ದಾಗ ಆ ಮಾಧ್ಯಮ ಆಗಲಿ ಅಥವಾ ಇನ್ನೊಂದು ಸಂಸ್ಥೆ ಆಗಲಿ ದೇ ವಿಲ್ ಟೇಕ್ ಸಮ್ ಸ್ಟ್ಯಾಂಡ್, ಓಕೆ ಈ ಕಡೆ ಹೋಗ್ತಾ ಇದೆ, ಎರರ್ ಆದರೂ ಕೂಡ ಇದು ಇಷ್ಟ ಆಗ್ಬೋದು, ಆದ್ರಿಂದ ಇದು ಹಿಂಗೆ ಇವ್ರು ಗೆಲ್ತಾರೆ ಅಂತಲೇ ಹೇಳ್ಬೋದು. ಮಂಡ್ಯ ಎಲ್ಲರೂ ಸರ್ವೆಗಳು ಈ ಸತಿ ಬಂದಿರೋದು ಇಟ್ಸ್ ಫಾಲಿಂಗ್ ವಿತಿನ್ ದ ಎರರ್ ಮಾರ್ಜಿನ್, ಅದು ಟೈಟ್ಲಿ ವಿತಿನ್ ದ ಎರರ್ ಮಾರ್ಜಿನ್. ಹಾಗಾಗಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಾಲ್. ನಾವು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದಿಂದ ವಿ ವಿಲ್ ನಾಟ್ ಟೇಕ್ ಎ ಕಾಲ್ ಆನ್ ದಟ್ ಟಿಲ್ ದ ಲಾಸ್ಟ್ ಡೇ. ಕರೆಕ್ಟ್, 23ನೇ ತಾರೀಕೆ ಅದು ರಿವೀಲ್ ಆಗಬೇಕಾಗಿದೆ. ಟೂ ಕ್ಲೋಸ್ ಟು ಕಾಲ್. ಕರೆಕ್ಟ್ ಕರೆಕ್ಟ್. ಇದು ಮಹದೇವ್ ಪ್ರಕಾಶ್ ಅವರೇ, ಮಹದೇವ್ ಪ್ರಕಾಶ್ ಅವ್ರಲ್ಲಿ ಏನೋ ಹೇಳಿಕೊಟ್ಟಿದ್ದೀರಿ ನೀವು. ಅಲ್ಲ, ಹೆಚ್ಚು ಕಡಿಮೆ ಮಂಡ್ಯದ ರಿಸಲ್ಟು ಸಮಬಲದ ಸೆಣಸಾಟ ಕಂಡು ಬರೋದ್ರಿಂದ ಈಗ 2006 ಚಾಮುಂಡೇಶ್ವರಿಲಿ JDS ಮತ್ತು ಕಾಂಗ್ರೆಸ್ ನಡುವೆ ಯಾವ ರೀತಿಯ ಫೈಟ್ ಆಯಿತು ಅಂಥದ್ದೇ ಫೈಟ್ ಇಲ್ಲಿ ಕಂಡು ಬರ್ತಾ ಇದೆ. ಒಬ್ಬರಿಗೆ ಮನಿ ಪವರು ಮಸಲ್ ಪವರು ಇದ್ದರೆ ಇನ್ನೊಬ್ಬರಿಗೆ ಪಾಪ್ಯುಲಾರಿಟಿ ಸಿಂಪತಿ ಇದೆ, ಇವೆರಡರ ನಡುವೆ ಸೆಣಸಾಟ ನಡೆದಿದೆ. ಹಾಗಾಗಿ ಇಟ್ ಇಸ್ ಎ ನೆಕ್ ಟು ನೆಕ್ ಫೈಟ್. ಅದರಿಂದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಎಲ್ಲೋ ಒಂದು ಹಂತದಲ್ಲಿ ಇದು ನನ್ನ ಪರ್ಸನಲ್ ಒಪಿನಿಯನ್ನು, ಸುಮಲತಾ ಹ್ಯಾಸ್ ಎನ್ ಎಡ್ಜ್, ಅವ್ರ ಎಡ್ಜ್ ಇದೆ ಅಂತ ಹೇಳಿ. ನಿಮ್ಮನ್ನ ಶೇಷಚಂದ್ರಿಕ ಅವರೇ, ನಿಮ್ಮ ಒಪಿನಿಯನ್ ಬೇಕಾಗಿತ್ತು ನನಗೆ ಮಂಡ್ಯ ವಿಚಾರ. ಮಂಡ್ಯ ಬಗ್ಗೆ ಇಡೀ ರಾಜ್ಯದ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಮಂಡ್ಯ. ಹೌದು, ಮಂಡ್ಯ ಬಗ್ಗೆ ನಾನು ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಿಲ್ಲ ಅಂತ ನಾನು ಒಪ್ಕೊಳ್ತೀನಿ. ಆದರೆ ತಮ್ಮಲ್ಲಿ ನನ್ನೊಂದು ವಿನಃ ಇಷ್ಟೇ, ನಾವೇನು ಆ ಸಮೀಕ್ಷೆಗಳಿದ್ವು, ಹಳೆ ಸಮೀಕ್ಷೆಗಳು, ಈಗ ಹಳೆ ಅಂತಲೇ ಕರಿಬೇಕು, ಯಾಕೆಂತಂದ್ರೆ ಈಗಾಗಲೇ ಬಂದಾಯ್ತು ಇನ್ನೇನು, ಎಕ್ಸಿಟ್ ಪೋಲ್ ಬಂದ ಮೇಲೆ ಅದು ಹಳೇದಾಗುತ್ತೆ. ಆ ಹಳೆ ಸಮೀಕ್ಷೆನಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ಸೂಚನೆ ನಮಗೆ ಬೇಕಾಗಿತ್ತು, ಆದರೆ ಸಿಕ್ಕಿಲ್ಲ. ಅದರಲ್ಲಿ ಏನು ಬದಲಾವಣೆ, ಆಲ್ಟರ್ನೇಟಿವ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಸಮೀಕ್ಷೆ ನಡೆಸಿದ್ರೆ ನಮಗೆ ಗೊತ್ತಾಗಿರೋದು, ಆ ರಾಜ್ಯಗಳಲ್ಲಿ ಉತ್ತರದ ರಾಜ್ಯಗಳಲ್ಲಿ ನಾನು ಹೋದೆ ಬೆಂಗಳೂರಿಂದ. ಆ್ಯಕ್ಚುಲಿ ನಾನು ಬೇಕಂತ ಟ್ರೈನಲ್ಲಿ ಹೋಗಿ ಅಲ್ಲಲ್ಲೇ ಹಿಡ್ಕೊಂಡು ಪಶ್ಚಿಮ ಬಂಗಾಳಕ್ಕೆ ಹೋದೆ. 4 ದಿವಸ ತಗೊಂತು ನನಗೆ, ಬೇಕಾಗಿತ್ತದು ನನಗೆ. ಜನಗಳ ವ್ಯತ್ಯಾಸ, ಆ ಮೂರಿನಲ್ಲಿ ಏನೇನು ವ್ಯತ್ಯಾಸ ಇದೆ, ಅಭಿಪ್ರಾಯದಲ್ಲಿ ಹೇಗೆ ಅವರ ಬದಲಾವಣೆಗಳು ಕಾಣಿಸುತ್ತೆ ಅನ್ನೋದನ್ನು ನೋಡ್ಕೊಳಕ್ಕೆ ಹೋದೆ. ನನಗೆ ಎಲ್ಲೂ ಸಹಿತ ಈ ಎಕ್ಸಿಟ್ ಪೋಲ್ನಲ್ಲಿ ಕಂಡಂತೆ ಮೋದಿಯ ಬಗೆಗೆ ಸಾಮಾನ್ಯ ಜನರ ಅಭಿಪ್ರಾಯ ಬದಲಾವಣೆ ಆಗಿರೋದನ್ನ ನಾನು ನೋಡಲಿಲ್ಲ. ಓಕೆ, ಕಾಣಲಿಲ್ಲ ಅದು. ಆದರೆ ಬರಬರುತ್ತಾ ಕೊನೆಗೆ ಮೌಂಟಿಂಗ್ ಆ್ಯಂಟಿ ಪಬ್ಲಿಸಿಟಿ ಏನಾಯಿತು ಆತನ ಮೇಲೆ, ಅದರಿಂದ ಬಹುಶಃ ಈ ಎಕ್ಸಿಟ್ ಪೋಲ್ಗಳು ಮತ್ತೊಂದುಗಳು ಎಲ್ಲ ಅವಲಂಬಿಸಿದೆ ಅಂತ ಕಾಣುತ್ತೆ. ಅವರು ಆ ರೀತಿ ಕರೀತಾ ಇದ್ದಾರೆ. ಇದು ಮೊದಲನೇ ಭಾಗ. ಎರಡನೇ ಭಾಗ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನೀವು ಯಾವುದೇ ರಾಜ್ಯಕ್ಕೆ ಹೋಗಿ, ಇದು ಕೇರಳ ಆಗಬಹುದು, ಪಶ್ಚಿಮ ಬಂಗಾಳ ಆಗಬಹುದು, ಮಂಡ್ಯವೇ ಆಗಬಹುದು, ಆಲ್ಟರ್ನೇಟಿವ್ ಏನು ಅಂತ ಯೋಚನೆ ಮಾಡ್ತಾರೆ ಜನ. ಇದನ್ನು ನಾವು ಯಾವುದೇ ಸಮೀಕ್ಷೆಯಲ್ಲಿ ಮರೆಯೋ, ಎಲ್ಲದಕ್ಕಿಂತಲೂ ಅತಿ ಮುಖ್ಯ ಅಂತ ಹೇಳಿ ನನಗನ್ಸುತ್ತೆ. ವ್ಯಕ್ತಿಗಿಂತಲೂ ಪರ್ಯಾಯ ವ್ಯವಸ್ಥೆ ಏನು ಅನ್ನೋದನ್ನು ಮನಸ್ಸಿನ ಅಂತರಾಳದಲ್ಲಿ ಇರುತ್ತೆ ಅವ್ರಗಳಿಗೆ. ಏನಪ್ಪ ನಾಳೆ ಇವ್ರನ್ನ ಕಳಿಸ್ಬಿಟ್ರೆ ರಾಹುಲ್ ಗಾಂಧಿ ಹ್ಯಾಂಡಲ್ ಮಾಡಬಲ್ಲ, ನಮಗೆ 70 ಕೋಟಿನೋ ಎಷ್ಟದು, 70,000 ವರ್ಷಕ್ಕೆ ಕೊಡಬಲ್ಲನ ಅವನು, ಇಷ್ಟು ಹಣ ಕೊಡಬಲ್ಲನ ತಿಂಗಳಿಗೆ ಅಂತ ಹೇಳಿ ಜನ ಯೋಚಿಸ್ಕೊಂಡಿದ್ದಾರೆ. ಮರಿಬೇಡಿ ಅದನ್ನ. ಆದ್ರಿಂದ ಈಗ ವಾಸ್ತವಿಕವಾಗಿ ಮೋದಿಯ ಬಗೆಗೆ ಅವರಿಗಿದ್ದ ನಿಲುವು ಬದಲಾವಣೆ ಆದಂಗಿಲ್ಲ, ಆದರೆ ಹೆದರಿಕೆ ಹುಟ್ಟಿದೆ. ವಾಕ್ ಇದೆಲ್ಲ ಸಮಗ್ರವಾಗಿ ಸೇರಿ ಅವನು ಪೂರಕ ಶಕ್ತಿ ಆಗಬಹುದು ಅಂತ ಹೇಳಿ. ಇಲ್ಲಿ ಒಂದನ್ನ ಹೇಳ್ಬೇಕು, ಇಲ್ಲಿ ಶೇಷಚಂದ್ರಿಕ ಅವ್ರು ಹೇಳ್ತಿರೋಂಗೆ, ಮೋಸ್ಟ್ಲಿ ಶೇಷಚಂದ್ರಿಕ ಅವರು ಅಂದ್ರೆ ನಮ್ಮ ನೋಡುಗರಿಗೆಲ್ಲ ಗೊತ್ತಿರಬೇಕು, ನಾವು ನೀವು ಎಲ್ಲ ಟಿವಿಗೆ ಬರೋಕ್ಕಿಂತ ಬಹಳ ಮೊದ್ಲೇನೆ ಅವರು ಸಂಪಾದಿಸ್ತಾ ಇರುವಂತಹ ಟೆಲಿವಿಷನ್ ನ್ಯೂಸ್ ಅನ್ನ ನೋಡ್ತಿದ್ವಿ. ದೂರದರ್ಶನದಲ್ಲಿ ಅವರು ಸುದ್ದಿ ಸಂಪಾದಕರಾಗಿದ್ರು. ಅವರು ಶೇಷಣ್ಣ ಅವರು ಇವತ್ತು ಇಲ್ಲಿದ್ದಾರೆ. ಅವ್ರು ಹೇಳ್ತಿರುವಾಗ ಒಂದು ಅನ್ಸತ್ತೆ ನಮ್ಗೆ, ಈ ಸತಿಗೆ ಮೋದಿಗೆ ತುಂಬ ಟಫ್ ಫೈಟ್ ಅಂತ ಬಂದಿರುವುದು, ಅಥವಾ ಪರ್ಯಾಯವಾಗಿ ಏನಾದರೂ ನಿಮಗೆ ಒಂದು ಶಕ್ತಿ ಈಗ ಕಾಣಿಸಿರೋದು ಒಂದು ಉತ್ತರ ಪ್ರದೇಶದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಅಂತ ಅನ್ಸುತ್ತೆ ಪ್ರಶಾಂತ್. ಉತ್ತರ ಪ್ರದೇಶದಲ್ಲಿ ಏನಾಯಿತು ನಿಮಗೆ, ಲಾಸ್ಟ್ ಟೈಮು
ಸಮಾಜವಾದಿ ಪಕ್ಷ ಮತ್ತು ಅದು ಬಿ ಎಸ್ ಪಿ ಬಹುಜನ ಸಮಾಜವಾದಿ ಪಕ್ಷ ಎರಡು ಸಪರೇಟ್ ಆಗಿ ನಿಂತು ಕಾಂಗ್ರೆಸ್ಸು ನಿಂತ್ಕೊಂಡು ತಾವು ಇಂಡಿಪೆಂಡೆಂಟ್ ಆಗಿ ನಾವು ಗೆಲ್ಲಬಹುದು ಅಂತ ಹೊರಟಿದ್ರಲ್ವ. ಹಾಗಾಗಿ ಮಠಗಳೆಲ್ಲ ವಿಭಜನೆ ಆಗಿ ಏನೂ ಆಗಿರಲಿಲ್ಲ. ಇಟ್ ವಾಸ್ ಅ ಫಾ ಅವಾಗ ಬಿ ಜೆ ಪಿಯನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದರು. ಓಕೆ, ಎಕ್ಸ್ಟ್ರೀಮ್ಲಿ ಅಂಡರ್ ಎಸ್ಟಿಮೇಟ್ ಅಂದರೆ ಗ್ರೌಂಡನ್ನು ಕಳ್ಕೊಂಡು ಭಾಳ ವರ್ಷ ಆಗ್ಬಿಟ್ಟಿತ್ತು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ. ಅಯೋಧ್ಯ ಘಟನೆ ನಂತರ ಅದೇನದು ಒಂಥರ ಅಲ್ಲಿ ಬಿ ಜೆ ಪಿ ಸ್ವಲ್ಪ ವಾಶ್ಔಟ್ ಆಗಿ ತಾನಂತರ ಬಂದಿರಲಿಲ್ಲ. ಹಾಗಾಗಿ ಬಿ ಜೆ ಪಿನ ಅಂಡರ್ ಎಸ್ಟಿಮೇಟ್ ಮಾಡಿದರು. ಅಂಥ ಸಂದರ್ಭದಲ್ಲಿ ಅಲ್ಲಿ ಈ ಬಿ ಎಸ್ ಪಿ ಮತ್ತು ಎಸ್ ಪಿ ಒಂದು ಫೋರ್ಸ್ ಆಗಲೇ ಇಲ್ಲ ಇವರಿಗೆ. ಬಟ್ ಈ ಸತಿಗೆ ಎಸ್ ಪಿ ಮತ್ತು ಬಿ ಎಸ್ ಪಿ ಒಂದಾಗಿದಾರಲ್ಲ, ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಆದಂಗೆ ಆಗಿಲ್ಲ. ಇಟ್ ಹ್ಯಾಸ್ ರಿಯಲಿ ವರ್ಕ್ ದೆಮ್ ಅಂದರೆ ಅವ್ರ ಸ್ಟ್ರಾಟಜಿ ಇದೆಯಲ್ಲ, ಈ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಸ್ಟ್ರಾಟಜಿಯ 100 times ಬೆಟರ್ ಆಗಿತ್ತು ಎಲ್ಲ ರೀತಿಯಲ್ಲ. ಒಂದು ಒಂದು ಪರ್ಯಾಯಕ್ಕೆ ಸಮೀಪ, ಅದಕ್ಕೆ ನೀವು ಪರ್ಯಾಯ ಅಂತ ಹೇಳುವಾಗ ನನ್ನ ತಗೊಂಬಂದಿದ್ದು ಅದೇ ರೀತಿ. ಒಂದು ಅಂದರೆ ಎರಡು ಜನ ಇದ್ದಾಗ ಇಲ್ಲಿ ಈಗ ನೋಡಿ ಉಡುಪಿಯಲ್ಲಿ ನಾನಂತೂ ಲೈಫಲ್ಲಿ ಕೇಳೇ ಇರಲಿಲ್ಲ ಇದನ್ನ. ಕಾಂಗ್ರೆಸ್ ಅಭ್ಯರ್ಥಿ ಜೆ ಡಿ ಎಸ್ ಟಿಕೆಟಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಅವ್ರು ಯಾವ ಸಿಂಬಲ್ ಅವರು ಇಷ್ಟು ದಿನ ಅವ್ರು ಎಲ್ಲದಕ್ಕೂ ಹಸ್ತ ಹಸ್ತ ಅಂತ ಹೇಳ್ತಿದ್ರು, ಈಗ ತೆನೆ ಹೊತ್ತ ರೈತ ಅಲ್ಲ ತೆನೆ ಹೊತ್ತ ಮಹಿಳೆ ಅಂತ ಹೋಗ್ತಾ ಇದ್ರೆ ಇವಾಗ ಸಿ ಈ ಥರ ಕನ್ಫ್ಯೂಷನ್ ಅಲ್ಲಿ ಆಗಬಾರ್ದು ಅಂತ ದೇ ಕೇಮ್ ವಿತ್ ಅ ಸಪ್ರೇಟ್ ಸಿಂಬಲ್ ಆ್ಯಂಡ್ ಸಪ್ರೇಟ್ ಬಾವುಟ. ಅಂದರೆ ಒಕ್ಕಟ್ಟು ಈ ಬಾವುಟ ಇದೆಯಲ್ಲ ಇದು ಜನರನ್ನ ಒಗ್ಗೂಡಿಸುತ್ತೆ, ಅದನ್ನ ಸಪ್ರೇಟ್ ಸಿಂಬಲ್ ಅಂತ ಒಗ್ಗೂಡಿಸ್ಬಿಟ್ಟಿದ್ರು ಅದನ್ನ. ಆ ಥರದ್ದು ಮಾಡುವಂಥ ನೋಡಿ ಅಂದರೆ ಆ ಒಂದು ಮೈತ್ರಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು, ಒಂದು ಪರ್ಯಾಯವಾದಂಥ ಒಂದು ಈ ಸತಿಗೆ ಆ ಮಾದರಿಯನ್ನು ನಾವಲ್ಲಿ ನೋಡಿದ್ದೀವಿ. ಆಮೇಲೆ ಸೀಟನ್ನು ಕೊಡುವಾಗ ನಮಗೆ 8 seats ಕೊಡಿ, ನೀವು ಉಳಿದಿದ್ದೆಲ್ಲ ಇಟ್ಕೊಳ್ಳಿ, ನಮಗೆ ಇದರಲ್ಲಿ ಯಾರು ಚಿಕ್ಕಮಗಳೂರು ಉಡುಪಿಯಲ್ಲಿ ಯಾರು ಕ್ಯಾಂಡಿಡೇಟ್ ಇದಾರೋ ಇಲ್ವೋ ಗೊತ್ತಿಲ್ಲ, ನಾವು ಕಾಂಗ್ರೆಸ್ ಇತ್ತನ್ನು ನಿಲ್ಲಿಸ್ತೀವಿ ಅಂತನೋ, ಅಥವಾ ನೀವು ಪರಮೇಶ್ವರ್ ಅವ್ರ ಸೀಟು ಹೋದ್ರೂ ಹೋಗ್ಬಿಡ್ಲಿ, ಮೈಸೂರಲ್ಲಿ ನಾನು ಇಟ್ಕೋತೀವಿ ಅಂತೇಳಿ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ರಲ್ಲ, ಆ ಥರನೂ ಅಲ್ಲ. ಓಕೆ, ತೀರ್ಮಾನ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಇಲೆಕ್ಷನಿಂದ ವೋಟ್ ಹೆಂಗೆ ಟ್ರಾನ್ಸಾಕ್ಟ್ ಆಗ್ತಾ ಇದೆ, ಯಾವ ಪಕ್ಷದಿಂದ ಯಾವ ಓಟಿಗೆ ಮತ ಚಲ ಅಂದರೆ ಬದಲಾಗ್ತಾ ಇದೆ, ಆ ಡೈರೆಕ್ಷನನ್ನು ನೋಡಿ ಆ ಡೈರೆಕ್ಷನನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿ. ಸೊ ಮೋಸ್ಟ್ಲಿ ಈ ಬಾರಿಗೆ ಎಸ್ ಪಿ ಇರುವಂಥ ಜಾಗದಲ್ಲಿ ಬಿ ಎಸ್ ಪಿ ಕ್ಯಾಂಡಿಡೇಟ್ ಹಾಕಿದ್ರೆ ಬೆಟರು, ಯಾಕೆ ಅಂದರೆ ಅಲ್ಲಿಗೆ ಮತ ಚಲಾವಣೆ ಅಂದರೆ ಆ ಟ್ರಾನ್ಸ್ಫರ್ ಆಗಬೇಕಲ್ಲ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಅಲ್ಲಿದೆ ಅಂತ ನೋಡಿ ಆ ಕ್ಯಾಂಡಿಡೇಟನ್ನು ಇಟ್ಟರು. ಉದಾಹರಣೆ ಕರ್ನಾಟಕದಲ್ಲಿ ವರ್ಕೌಟ್ ಆಗಿದೆ ಅಂತಂದರೆ ಇವು ಬೆಂಗಳೂರು ಉತ್ತರದಲ್ಲಿ ತಗೊಳ್ಳಿ, ನೀವೀಗ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮೈತ್ರಿ ಅಭ್ಯರ್ಥಿಯಾಗಿ ಹಾಕಿದ್ದಾರೆ, ಇಲ್ಲಿ ವೋಟು ಟ್ರಾನ್ಸ್ಫರ್ ಆಗಿದೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಸಿಗೆ ಆಗಿದೆ. ನಿಮಗೆ ಬೆಂಗಳೂರು ನಾರ್ತಲ್ಲಿ ಆಯಿತು, ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲೂ ಕೂಡ ಅಲ್ಲಿ ಜೆ ಡಿ ಎಸ್ ಇಂದ ಡಿ ಕೆ ಸುರೇಶ್ಗೆ ವೋಟ್ ಟ್ರಾನ್ಸ್ಫರ್ ಆಗಿದ್ದು ನಮ್ಮ ಗಮನಕ್ಕೆ ಬರುತ್ತೆ. ಬಟ್ ಇಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇನ್ ಮಂಡ್ಯ, ಫಾರ್ ಎಕ್ಸಾಂಪಲ್ ಮಂಡ್ಯ. ನಾವು ಏನು ಹೇಳಿದ್ರು ಮಂಡ್ಯ ಹೇಳಲೇಬೇಕಲ್ಲ. ಆ ಮಂಡ್ಯದಲ್ಲಿ ನಿಮಗೆ ಜೆ ಡಿ ಎಸ್ ವೋಟ್ ಕೆಲವೊಂದಕ್ಕೆ ಜೆ ಡಿ ಎಸ್ಗೆ ಹೋಗಿಲ್ಲ ಅಂತೇಳಿ ಹೇಳ್ತಾರೆ. ಕರೆಕ್ಟ್, ಕಾಂಗ್ರೆಸ್ನವರು ವೋಟು ಬಂಡಾಯವಾಗಿ ನಿಂತಂಥ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಹೋಗಿದೆ. ಬೀಚ್ ಅಂದರೆ ವೋಟ್ ಟ್ರಾನ್ಸ್ಫರಬಿಲಿಟಿಯನ್ನು ಅವ್ರು ಕ್ಯಾಲ್ಕುಲೇಟ್ ಮಾಡಿ ಸೀಟನ್ನು ಕೂಡ ಶೇರ್ ಮಾಡಿ. ಐ ಥಿಂಕ್ ದ್ಯಾಟ್ ಈಸ್ ದ ವೆರಿ ಗುಡ್ ಮಾಡೆಲ್. ಒಂದು ಪರ್ಯಾಯ ಶಕ್ತಿ ಅಂತ ಏನು ಶೇಷಣ್ಣ ಹೇಳ್ತಿದ್ರಲ್ಲ, ಆ ಪರ್ಯಾಯ ಅದನ್ನು. ಎರಡನೇ ಶಕ್ತಿಯನ್ನು ನಾವು ನೋಡಿರುವಂಥದ್ದು ವೆಸ್ಟ್ ಬೆಂಗಾಲಲ್ಲಿ. ಲಾಸ್ಟ್ ಟೈಮು ನಿಮಗೆ ಅಲ್ಲಿ ಆಲ್ವೇಸ್ ನಾವು ಹೊರಡು ವೆಸ್ಟ್ ಬೆಂಗಾಲ್ ಅಂದರೆ ಏನು ತೃಣಮೂಲ ಅಂದರೆ ಇಡೀ ನಿಮಗೆ ದೀದಿ ಅಥವಾ ತೃಣಮೂಲ ಕಾಂಗ್ರೆಸ್ಸಿನ ಹೋರಾಟನೇ ಅಲ್ಲಿನ ಕಮ್ಯುನಿಸ್ಟ್ ವಿರುದ್ಧ ಹೋರಾಟ ಆಗಿ ಬಂದಿರುವಂಥದ್ದು. ಆ ಮೀನುಗಾರರ ಹೋರಾಟದಿಂದ ಆರಂಭ ಆದಂಥವಳು ದೊಡ್ಡ ಪ್ರಮಾಣದಲ್ಲಿ ಒಂದು ನಾಯಕಿಯಾಗಿ ಬಂದಿದ್ದಾಳ. ಈ ಸತಿಗೆ ಕಮ್ಯುನಿಸ್ಟ್ದಲ್ಲೂ ಆಲ್ಮೋಸ್ಟ್ ಜೀರೋ, ನೋ ಟಾಕ್. ಈ ಸತಿಗೆ ಸ್ಟ್ರೈಟ್ ಫೈಟ್ ವಿತ್ ಅಮಿತ್ ಶಾ ವರ್ಸಸ್ ಮೋದಿ ವರ್ಸಸ್ ದೀದಿ, ಅಮಿತ್ ಶಾ ವರ್ಸಸ್ ದೀದಿ ಅಂದರೆ ಬಿ ಜೆ ಪಿ ವರ್ಸಸ್ ದೀದಿ ಆಯ್ತು ಅಲ್ಲಿ. ನಿಮಗೆ ಸಿ ದ ಇಲೆಕ್ಷನ್ ಪಿಚ್ನ ಕಂಪ್ಲೀಟ್ಲಿ ಚೇಂಜ್ ಆಯ್ತು ಅಲ್ಲಿ. ಅಲ್ಲಿ ನೀವೀಗ ಮೋದಿಗೆ ದೀದಿ ಆಲ್ಟರ್ನೇಟಿವ್ ಅಂತ ಹೇಳ್ತೀರ ಅಥವಾ ದೀದಿಗೆ ಮೋದಿಯನ್ನು ಆಲ್ಟರ್ನೇಟಿವ್ ಅಂತ ಬೇಕಾದ್ರೂ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಆಲ್ಟರ್ನೇಟಿವ್ ಬಿ ಜೆ ಪಿ ಯಾವತ್ತೂ ಆಗೇ ಇರಲಿಲ್ಲ. ಲಾಸ್ಟ್ ಟೈಮಲ್ಲ ಸ್ವಲ್ಪ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏನೋ ಗೆದ್ದರು, ಒಂದು 2 seats ಬಂದಿತ್ತು, ಒಂದು 3-4 ಅಸೆಂಬ್ಲಿ ಚುನಾವಣೆದು, ಇದನ್ನು ಬಿಟ್ಟರೆ ಅಂಥ ಪವರ್ ಇರಲಿಲ್ಲ. ಅಂಥ ಜಾಗದಲ್ಲಿ ಈಗ ನಿಮಗೆ ಸ್ಟ್ರಾಂಗ್ ಆಲ್ಟರ್ನೇಟಿವ್ ದೀದಿಗೆ ಕಾಣಿಸ್ತಾ ಇರುವಂಥದ್ದು ಬಿ ಜೆ ಪಿಯಲ್ಲಿ. ಐ ಥಿಂಕ್ ದ್ಯಾಟ್ ಈಸ್ ದ ಎರಡು ಪರ್ಯಾಯ ಇದೆಯಲ್ಲ ಅದು ಈ ಚುನಾವಣೆಯಲ್ಲಿ. ನಿಮಗೆ ಇನ್ನೊಂದು ಇದೇ ರೀತಿ ಪರ್ಯಾಯವಾಗಿ ಓಡಾಡ್ತಾ ಇರೋರು ಇನ್ನೆರಡು ಜನ ಕಾಣಿಸ್ತಾರೆ. ಈ ಉತ್ತರ ಪ್ರದೇಶದ 2 ಅಖಿಲೇಶ್ ಮತ್ತು ಮಾಯಾವತಿ ಬಿಟ್ಟು ಅಥವಾ ನಿಮಗೆ ದೀದಿಯನ್ನು ಬಿಟ್ಟು ಇನ್ನು ಕಾಣಿಸೋರು 2 ಇದ್ದಾರೆ, ಕೆಸಿಆರ್ ಚಂದ್ರಬಾಬು ನಾಯ್ಡು. Do they have that capacity? South ಇಂದ. ನನ್ನ ಪ್ರಕಾರ ಈ ಸತಿಗೆ ಅಲ್ಲಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಬಂದಿರೋ ಸೀಟ್ ಉಳಿಸ್ಕೊಳ್ಳೋದೇ ದೊಡ್ಡದು. ಕರೆಕ್ಟ್, ಅವ್ರಿಗಂತೂ ಬಹಳ ಕಷ್ಟ ಇದೆ ಅಂತ ಹೇಳ್ತಾರೆ ಅಲ್ಲಿ. ಕೆಸಿಆರ್ ಸ್ವೀಪ್ ಮಾಡಬಹುದು ಇಡೀ ಸ್ಟೇಟ್ ಅನ್ನ, ಬಟ್ ಕ್ಯಾನ್ ಹಿ ಬಿಕಮ್ ದ ಪ್ರೈಮ್ ಮಿನಿಸ್ಟರ್? ವೆರಿ ಡೌಟ್ಫುಲ್. ಎಕ್ಸೆಪ್ಟೆನ್ಸ್ ಬಹಳ ಕಷ್ಟ ಇದೆ ಅಲ್ಲಿ. ಬಟ್ ಇವ್ರು ಏನು ನಿನ್ನೆ ಒಂದು ಮೋದಿ ಒಂದು ಹೇಳಿದ್ ಬಹಳ ಚೆನ್ನಾಗಿತ್ತು,
ಲಾಸ್ಟ್ ಟೈಮು ಮೇ 23 ಅಂದ ತಾರೀಕು ಅಂದರೆ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುವಂಥ ದಿನ ಯಾರ್ಯಾರು ಕೈ ಹಿಡಿದ ಮೇಲೆ ತಿಟ್ಕೊಂಡು ಇತ್ಕೊಂಡಿದ್ರಲ್ಲ, ಇವತ್ತು ಎಲ್ಲೆಲ್ಲಿ ಏನೇನು ಕೈ ಬಾಯಿ ಹಿಡ್ಕೊಂಡಿದ್ದಾರೆ ನೋಡಿ ಅಂತೇಳಿ ಹೇಳಿ. ದಟ್ ಈಸ್ ಟ್ರೂ, ಅವತ್ತಿನ ದಿನ ಯಾರ್ಯಾರು ಇಲ್ಲಿ ಬಂದು ಕೈ ಹಿಡ್ಕೊಂಡಿದ್ದಾರಲ್ಲ ಆ ಗಠಬಂಧನಗಳೆಲ್ಲ ಹೋಗ್ಬಿಟ್ಟಿತ್ತು. ಬಟ್ ಇಟ್ ಹ್ಯಾಸ್ ವರ್ಕ್ಡ್ ಇನ್ ಉತ್ತರ ಪ್ರದೇಶ್. ಹಾಗಾಗಿ ನಮಗೆ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅನ್ನೋಂಥ ಕುತೂಹಲ, ನಮಗೆ ಹೆಂಗಿದೆಯೋ BJP ಅತ್ಯಂತ ಟೆನ್ಷನ್ ಫುಲ್ ಆಗಿರುವಂಥ ಒಂದು ರಾಜ್ಯ ಉತ್ತರ ಪ್ರದೇಶ ಪರ್ಯಾಯ ಅನ್ನುವಂಥದ್ದಲ್ಲಿ ನಿಮ್ಗೆ ಕಾಣಿಸುತ್ತೆ. ಕಂಟಿನ್ಯೂ ವಿತ್ ರವಿ ಹೆಗಡೆ. ಉತ್ತರ ಪ್ರದೇಶದಿದೆಯಲ್ಲ, ನನಗನ್ಸುತ್ತೆ ಅದು ಪರ್ಯಾಯವಾಗಿ ಎಮರ್ಜ್ ಆಗೋದಕ್ಕೆ ಸಾಧ್ಯವೇ ಆಗಿಲ್ಲ. ಯಾಕೆ ಅಂತ ಅಂತಂದರೆ, ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಆಫ್ ವೇರಿಯಸ್ ನ್ಯೂಸ್ ಪೇಪರ್ ವಿಚ್ ಐ ರೆಡ್, ನೋಡಿ ಅಲ್ಲಿ ದಲಿತ್ ವೋಟ್ ಬ್ಯಾಂಕ್ ಅಂದ ತಕ್ಷಣ ಮಾಯಾವತಿ ಜೊತೆಲಿರೋದು ಜಾಟವಾಸ್ ಮಾತ್ರ. ಓಕೆ, ಐ ಥಿಂಕ್ ಇವರು ನಮ್ಮ ಪ್ರಶಾಂತ್ ಪ್ರಾಯಶಃ ಹತ್ರದಿಂದ ಗಮನಿಸಿರ್ತಾರೆ. ಯಾದವ ವೋಟ್ಸ್ ಅಂತ ಅಂತಂದರೆ ದ SP ಅಂದರೆ ಯಾದವ ವೋಟ್ಸ್ ಮಾತ್ರ. ಆದರೆ ನಾನ್ ಯಾದವಾಸ್ OBCs ಇದಾರಲ್ಲ ಅವರು ದೇ ಆರ್ ನಾಟ್ ವಿತ್ ಯಾದವಾಸ್. ನಾನ್ ಜಾಟವಾಸ್ ಇದಾರಲ್ಲ ದೇ ಆರ್ ನಾಟ್ ವಿತ್ BJP ಅಕಾರ್ಡಿಂಗ್ ಟು ರಿಪೋರ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಷಾದ್ ಕಮ್ಯುನಿಟಿ ಅಂತ ಇದೆ, ಅವರು ಸುಮಾರು 21 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಭಾವಶಾಲಿಯಾಗಿದ್ದಾರೆ. ಅಂಬಿಗರು ಅವರು ಪ್ರಭಾವಶಾಲಿಗಳಾಗಿ ಅವ್ರದ್ದೇ ಒಂದು ಪಾರ್ಟಿ ಮಾಡಿಕೊಂಡಿದ್ದಾರೆ. ಕುಶವಾ ಪಾರ್ಟೀಸ್ ಒಂದು ಮಾಡ್ಕೊಂಡಿದ್ರು, ಕೂರ್ಮೀಸ್ ಒಂದು ಪಾರ್ಟಿ ಮಾಡ್ಕೊಂಡಿದ್ದಾರೆ. ಅಂದರೆ ಇವರೆಲ್ಲ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವರೇ ಒಂದು ಪಾರ್ಟಿ ಮಾಡ್ಕೊಂಡಿರೋದ್ರಿಂದ ನನಗನ್ಸುತ್ತೆ ಉತ್ತರ ಪ್ರದೇಶದಲ್ಲಿ ರಿಪೋರ್ಟ್ಸ್ ವಾಟ್ ಐ ರೆಡ್ ಅದೇನು ಹೇಳುತ್ತೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ದಲಿತ್ಸ್ ಫ್ರಾಗ್ಮೆಂಟೇಷನ್ BJP ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಬಹುದು. ಇವ್ರು ಹೇಳಿರೋದು ನಿಜ ಅದೇ. ಐ ಥಿಂಕ್ ದಟ್ ಈಸ್ ಒನ್ ಮೋರ್ ಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಏನಂದ್ರೆ ಇವರು ಬಹಳ ಇಂಟೆಲಿಜೆಂಟ್ ಆಗಿ ಒಂದು ಘಟಬಂಧನನ್ನು ಬಹಳ ಸಿಸ್ಟಮ್ಯಾಟಿಕಲಿ ಸೈಂಟಿಫಿಕಲಿ ಅಂಡ್ ಹೊಸ ಮಾದರಿಯಲ್ಲಿ ಮಾಡ್ಕೊಂಡ್ರು ಕೂಡ BJP ಅವರು ಸುಮ್ಮನೆ ಕೂತ್ಕೊಂಡಿರಲಿಲ್ಲ, ಅವ್ರು ಮಾಡ್ಕೊಂಡ್ಬಿಟ್ರು ಬಿಡಿ ನಮ್ದೆಲ್ಲ ಹೋಯ್ತು ಅಂತ ಹಿಂಗೆ ಕೂತ್ಕೊಳ್ಳಕ್ ಆಗಲ್ಲ ಅವರು. ದೇ ಹ್ಯಾವ್ ಟು ಕಮ್ ವಿತ್ ಸಮ್ ಸ್ಟ್ರಾಟಜಿ. ಘಟಬಂಧನ ಮಾಡ್ಕೊಂಡಿದ್ದಾರೆ, ಅದನ್ನ ಈಗ ನಾವು ತೋಡ್ಬಂಧನ ಮಾಡೋದು ಹೇಗೆ ಅಂತ, ಅದನ್ನ ಹೆಂಗೆ ಹೊಡಿಬೇಕು ನಾವು ಅಂತ. ಅದಕ್ಕಾಗಿ ದೇ ಕೇಮ್ ವಿತ್ ಸ್ಟ್ರಾಟಜಿ. ಓಕೆ, ನೀವು ಒಟ್ಟಾಗೋದಾದ್ರೆ ನಿಮ್ಮಲ್ಲಿರುವಂಥದ್ದೇ ಒಂದು ಸಣ್ಣ ವಿಘಟನೆಯನ್ನು ಮಾಡುವಂಥ ಒಂದು ಇನ್ನೊಂದು ಸಣ್ಣ ಪಕ್ಷವನ್ನು ಹುಟ್ಟೋದು. ನಿಮಗೆ ಈ ಕರ್ನಾಟಕದ್ದು ವಿಧಾನಸಭೆ ಚುನಾವಣೆ ಆದಾಗ ನೆನಪಿದೆಯಾ, ಇಲ್ಲಿ ಒಂದು ಮಹಿಳಾ ಎಂಪವರ್ ಪಾರ್ಟಿ ಅಂತ ಬಂದ್ಬಿಡ್ತು ಇದ್ದಕ್ಕಿದ್ದಂಗೆ. ಎಂ ಇ ಪಿ ಅದ್ರದ್ದು ಉದ್ದೇಶ ನನಗೆ ಎಲ್ಲರಿಗೂ ಅಂದರೆ ನಾವು ರಾಜಕೀಯ ವಿಶ್ಲೇಷಕರು ನಾವು ಮಾಡಿದ್ದು ಹೇಗೆ ಅಂತಂದರೆ, ಅದು ಬಂದಿದ್ದು ಯಾಕೆ ಅಂದರೆ ಈ ಮುಸ್ಲಿಂ ಮತಗಳಲ್ಲಿ ಆ ಮಹಿಳಾ ಮತಗಳು ಇದೆಯಲ್ಲ ಅದನ್ನ ಸ್ವಲ್ಪ ಒಡೆದು ಇನ್ನೊಂದು ಮಾಡಬೇಕು. ಓವೈಸಿ ವಿಚಾರದಲ್ಲೂ ಇದೇ ಮಾತುಗಳಿವೆ, ಚಾಲ್ತಿಯಲ್ಲಿವೆ. ಅದೇ ಸೇಮ್ ಓವೈಸಿ ದಟ್ ಸ್ಟ್ರಾಟಜಿ ವಿತ್ ಅದನ್ನ ಪ್ರಾಬಬ್ಲಿ ಈಗ BJP ದೊಡ್ಡ ಹೋಪ್ ಏನು ಅಂತಂದ್ರೆ, ಇವರು SP ಮತ್ತೆ BSP ಒಟ್ಟಾಗಿ ಬಹಳ ಸಿಸ್ಟಮೆಟಿಕಲಿ ಮಾಡಿದ್ರು ಕೂಡ ನಾವು ಹೆಚ್ಚಿನ ಸೀಟನ್ನ ಕಳ್ಕೋಬಾರದು ಅಂತಂದ್ರೆ, ಐ ಥಿಂಕ್ ಈ ಸಣ್ಣ ಘಟನೆಗಳಿಂದ ವೋಟ್ ಅನ್ನ ಒಡೆದು ಸ್ಟಿಲ್ ವಿ ವಿಲ್ ರಿಟೈನ್ ಅವರ್. BJP ಮತ್ತು ವೆಸ್ಟ್ ಬೆಂಗಾಲ್ ಇಷ್ಟು ದೊಡ್ಡ ಚರ್ಚೆ ಆಗಿದೆ ನಾವು ನೋಡಿಲ್ಲ, ಸೋ ಫಾರ್ ನಾವು ನೋಡಿಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ BJP ಬಗ್ಗೆನೂ ಇಷ್ಟು ಚರ್ಚೆಗಳಿವೆ ಅಲ್ಲಿ ಅಂತೇಳಿ. ಲೆಫ್ಟ್ TMC ದಶಕಗಳಿಂದ ಆಳ್ವಿಕೆ ಮಾಡ್ತಾ ಇದ್ದಂತ ಲೆಫ್ಟ್ ಅನ್ನ ಮಮತಾ ಆಚೆಗಿಟ್ಟು ಅವರಲ್ಲಿ ಅಧಿಕಾರವನ್ನ ಮಾಡಿದ್ರು. ಶಾರದಾ ಚಿಟ್ ಫಂಡ್ ಹಗರಣ ಆಯಿತು, 30% ಅಲ್ಪಸಂಖ್ಯಾತ ಮತಗಳು, 70% ಹಿಂದೂ ಸಮುದಾಯದ ಮತಗಳು, ಜೈ ಶ್ರೀರಾಮ್ ಅಂದರೆ ಅರೆಸ್ಟ್ ಮಾಡಿದಂಥ ಪ್ರಕರಣ, ನಾನು ಜೈ ಶ್ರೀರಾಮ್ ಅಂತೀನಿ ಅರೆಸ್ಟ್ ಮಾಡಿ ಅಂತ ಅಮಿತ್ ಶಾ ಹೇಳಿದಂಥ ವಿಚಾರಗಳು, ಪ್ರತಿಮೆ ಧ್ವಂಸ, ರ್ಯಾಲಿಗಳು, ನನ್ನ ಕಡೆಯವ್ರನ್ನ ಅರೆಸ್ಟ್ ಮಾಡಿಬಿಡಿ ಅಂತೇಳಿ ಧರಣಿ, ಇಷ್ಟೆಲ್ಲ ಆದಮೇಲೆ ಬಾಂಗ್ಲಾ ಅಕ್ರಮ ವಲಸಿಗರು, ಇಷ್ಟು ಪ್ರಶ್ನೆಗಳ ನಡುವೆ ವೆಸ್ಟ್ ಬೆಂಗಾಲ್ ಹೇಗೆ ಕಾಣ್ತಾ ಇದೆ ಅಂತ ಈ ಎಲೆಕ್ಷನಲ್ಲಿ. ನಾನು ನೋಡಿ 2014 ಯಾವಾಗ ನರೇಂದ್ರ ಮೋದಿ ಅಧಿಕಾರ ಹಿಡಿದ್ರು, BJP ಒಂದು ಕಾಂಗ್ರೆಸ್ಗೆ ಆಲ್ಟರ್ನೇಟಿವ್ ಆಗಿ ತರಬೇಕಾದ್ರೆ, ಮೊದಲಿನ ಕಾಂಗ್ರೆಸ್ನ ಸ್ಥಿತಿ ಏನಿತ್ತು ಆ ಸ್ಥಿತಿಗೆ ಒಂದು ರಾಷ್ಟ್ರೀಯ ಪಕ್ಷವನ್ನು ತರಬೇಕಾದ್ರೆ ಹೊಸ ಹೊಸ ರಾಜ್ಯಗಳಲ್ಲಿ ವಿಸ್ತಾರ ಮಾಡದೆ BJP ತರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮೋದಿ ಅಮಿತ್ ಶಾ. ಆ ಕಾರಣದಿಂದಲೇ ಅಸ್ಸಾಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಾಯಿತು, ಅಸ್ಸಾಂನಲ್ಲಿ ಅಧಿಕಾರ ಸಿಕ್ತು, ತ್ರಿಪುರಾದಂಥ ಸಣ್ಣ ರಾಜ್ಯದಲ್ಲಿ ಕಮ್ಯುನಿಸ್ಟ್ರನ್ನು ಪಕ್ಕಕ್ಕೆ ಸರಿಸಿ BJP ಅಧಿಕಾರ ಹಿಡಿತು. ಆಗ ಅವ್ರಿಗನ್ಸಿದ್ದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ಸ್ಪೇಸ್ ಪೊಲಿಟಿಕಲ್ ವ್ಯಾಕ್ಯೂಮ್ ಇದೆ, ಪ್ರಾಯಶಃ ಲೆಫ್ಟ್ ಎಲ್ಲೆಲ್ಲಿರುತ್ತೋ 25-30 ವರ್ಷ ಅದು ನಿಧಾನವಾಗಿ ಆ ಕೇಡರ್ ಅಂದರೆ ಅದಕ್ಕೆ ಅಕಾಡೆಮಿಕ್ ಚರ್ಚೆಯ ಅವಶ್ಯಕತೆ ಇದೆ, ಅದು ಒಂದು ರೀತಿಯ ಬಲಪಂಥೀಯತೆಗೆ ಹೆಚ್ಚು ಅಲ್ಲಿ ಒತ್ತು ಸಿಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಯತ್ನವನ್ನು BJP ಆರಂಭಿಸಿತ್ತು. ನೋಡಿ, ಇವತ್ತಿಗೂ ಕೂಡ ತೃಣಮೂಲ ಕಾಂಗ್ರೆಸ್ನ ವೋಟ್ ತುಂಬ ದೊಡ್ಡ ಪ್ರಮಾಣದಲ್ಲಿ BJP ಶಿಫ್ಟ್ ಆಗ್ತಾ ಇದೆ ಅಂತ ನನಗನ್ಸಲ್ಲ. ಓಕೆ, ಆಗ್ತಾ ಇಲ್ಲ. ಪಂಚಾಯತ್ ಚುನಾವಣೆಗಳನ್ನು ಕೂಡ ನೋಡಲಾಗಿದೆ, ತೃಣಮೂಲ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ಸ್ಟಿಲ್ ಹೋಲ್ಡ್ಸ್ ಅವರ ವೋಟ್ ಬ್ಯಾಂಕ್ ಏನಿದೆ ಅದು ಅವರ ಜೊತೆಗೆ
ಗಟ್ಟಿಯಾಗಿ ನಿಂತ್ಕೊಂಡಿದೆ. 2-3% ನೋಡಿ ಸರ್ಕಾರ ಇದ್ದಾಗ ಆ್ಯಂಟಿ ಇನ್ಕಂಬನ್ಸಿ ಆ ಪ್ರಶ್ನೆ ಬೇರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತಿಗೂ ಕೂಡ ಒಂದು ದೊಡ್ಡ ಪಕ್ಷವಾಗಿರ್ತಕ್ಕಂಥದ್ದು, ಜನರ ಮೇಲೆ ಹೋಲ್ಡ್ ಇರತಕ್ಕಂಥದ್ದು ತೃಣಮೂಲ ಕಾಂಗ್ರೆಸ್. ಅದಕ್ಕೆ ನಾನಾ ವಿಧಗಳಿರಬಹುದು. ಎಡಪಕ್ಷಗಳು ಏನು ಮಾಡ್ತಿದ್ವು, ಗ್ರಾಮೀಣ ಬಂಗಾಲಿಗಳನ್ನು ಕೈಯಲ್ಲಿಟ್ಕೊಳ್ಬೇಕಾದ್ರೆ ಗೂನ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು. ದ್ಯಾಟ್ಸ್ ಅ ಪೊಲಿಟಿಕಲ್ ಟೂಲ್ ಆ್ಯಂಡ್ ತೃಣಮೂಲ್ ಈಸ್ ಯೂಸಿಂಗ್ ಸೇಮ್. ಮಾವೋವಾದಿಗಳನ್ನು ಉಪಯೋಗಿಸ್ತಾ ಇದ್ರು. ಇವತ್ತು ತೃಣಮೂಲು ಮಾವೋವಾದಿಗಳನ್ನು ಉಪಯೋಗಿಸ್ತಾ ಇದೆ, BJP ಸಟಲ್ ಆಗಿ ಮಾವೋವಾದಿಗಳನ್ನು ಉಪಯೋಗಿಸ್ತಾ ಇದೆ. ಮಮತಾ ವಿರುದ್ಧದ ಮಾವೋವಾದಿಗಳು ನಿಧಾನವಾಗಿ BJP ತೆಕ್ಕೆಗೆ ಬರ್ತಾ ಇದ್ದಾರೆ. ಆದರೆ BJPಗೆ ದೊಡ್ಡ ಲಾಭ ಎಲ್ಲಾಯಿತು, ಕಮ್ಯುನಿಸ್ಟ್ರು ಬುದ್ಧದೇವ್ ಭಟ್ಟಾಚಾರ್ಯ ಬದಿಗೆ ಸರಿದ ನಂತರ ಸೂರ್ಯಕಾಂತ್ ಮಿಶ್ರಾರನ್ನು ಅಲ್ಲಿ ಪಾರ್ಟಿ ಜನರಲ್ ಸೆಕ್ರೆಟರಿ ಮಾಡಿದರು. ಪ್ರಕಾಶ್ ಕಾರಟ್ ಸೀತಾರಾಮ್ ಯೆಚೂರಿಯ ಜಗಳದಲ್ಲಿ ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟ್ ಪಕ್ಷ ದಿನದಿಂದ ದಿನಕ್ಕೆ ಕುಸಿತಾ ಹೋಯಿತು. ಕಮ್ಯುನಿಸ್ಟ್ ಒಂದು ಸಲ ಅಧಿಕಾರ ಕಳೆದುಕೊಂಡ ನಂತರ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ರಿಗೆ ಕನ್ಸಲ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ವೋಟ್ ಶೇರ್ ಇದ್ದರೂ ಕೂಡ ನೀವು ಸೀಟಲ್ಲಿ ಕನ್ವರ್ಟ್ ಮಾಡದೆ ಹೋದರೆ ಪೊಲಿಟಿಕಲ್ ಪಾರ್ಟಿಗೆ ಏನೂ ಅರ್ಥ ಇಲ್ಲ. ನಾವು ಮಾಯಾವತಿ ಬಗ್ಗೆ ಮಾತನಾಡ್ತಾ ಇದ್ವಿ, 20% ವೋಟ್ ತೆಗೆದುಕೊಂಡ್ರು ಸೀಟ್ 0 ಆದರೆ ನಿಮ್ಮ ಪೊಲಿಟಿಕಲ್ ಇಡೀ ಆ ರೀತಿ. ಹಾಗೆ ಕಮ್ಯುನಿಸ್ಟು ನಿಧಾನವಾಗಿ ಕುಸಿತ ಹೋದಂತೆ ಕಾಂಗ್ರೆಸ್ ಕೂಡ ನಿಧಾನವಾಗಿ ಅಲ್ಲಿ ಕುಸಿತಾ ಇದೆ. ತೃಣಮೂಲ್ ಒಂದ್ಸಲ ತೃಣಮೂಲ್ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಕೆಲವರು ಹೋಗ್ತಾರೆ. ಅಧಿರಂಜನ್ ಚೌಧರಿ, ಪ್ರಿಯ ರಂಜನ್ ದಾಸ್ ಮುನ್ಷಿಯವರ ಹೆಂಡತಿ ಇವರೆಲ್ಲ ಸೇರಿ ಇಲ್ಲ ಮಮತಾ ಬ್ಯಾನರ್ಜಿ ಜೊತೆ ಹೋರಾಡಬೇಕು ಅಂತ ಎಡಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಹೊರಡ್ತಾರೆ. ಕಾಂಗ್ರೆಸ್ಗೆ ಅಲ್ಲೊಂದು ರೀತಿಯ ಸ್ಟ್ರಾಟಜಿ ಇಲ್ಲ. 8-9% ವೋಟ್ ಇದ್ದರೂ ಕೂಡ ತೃಣಮೂಲನ್ನು ಎದುರುಹಾಕ್ಕೊಳ್ತಕ್ಕಂಥ ಶಕ್ತಿ ಇರಲಿಲ್ಲ. ಇದನ್ನು BJP ಕಳೆದ 2-3 ವರ್ಷಗಳಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಸ್ಪೆಷಲಿ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಏನೂ ದಕ್ಕಲಿಲ್ಲ. ಆದರೆ ಪಂಚಾಯತ್ ಚುನಾವಣೆಯಲ್ಲಿ BJP ಒಂದು ದೊಡ್ಡ ಮಟ್ಟದ ಫೈಟನ್ನು ಮಮತಾ ಬ್ಯಾನರ್ಜಿ ಜೊತೆಗೆ ಮಾಡಿತು. ಈಗ ಮಂಡ್ಯದಲ್ಲಿ ಯಾಕೆ ಸುಮಲತಾ ಅಂಬರೀಷ್ ಬಗ್ಗೆ ಇಷ್ಟೆಲ್ಲ ನಾವು ಮಾತನಾಡ್ತಾ ಇದ್ದೀವಿ? JDSನ ಭದ್ರ ಕೋಟೆಯನ್ನು ಎದುರಿಸ್ತಕ್ಕಂಥ ಒಬ್ಬ ಮಹಿಳೆ ಕಣ್ಣು, ಆ ಕಾರಣದಿಂದ ಜನ ಮತ್ತು ಮಾಧ್ಯಮಗಳು ಸುಮಲತಾ ಸುಮಲತಾ ಅಂತಕ್ಕಂಥ ಮಾತನ್ನು ಹೇಳಿದ್ವು. ಪಾಲಿಟಿಕ್ಸ್ನಲ್ಲಿ ಏನಾಗುತ್ತೆ, ಎಸ್ಟಾಬ್ಲಿಷ್ಡ್ ಆರ್ಡರ್ನ ವಿರುದ್ಧ ಯಾರು ಬೀದಿಗೆ ಬಂದು ಹೋರಾಡ್ತಾನೋ, ವೋಕಲಿ ಗಟ್ಟಿಯಾಗಿ ಮಾತನಾಡ್ತಾನೋ, ಆತನನ್ನು ಅನೇಕ ಶಕ್ತಿಗಳು ಸುತ್ತುವರಿತವೆ. ಹೀಗಾಗಿ ನನಗನ್ಸುತ್ತೆ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಕುಸಿತದ ಕಾರಣದಿಂದ ಆ ಕೇಡರ್ ಮತ್ತು ವೋಟರ್ ಏನಿತ್ತು ಅದು ನಿಧಾನವಾಗಿ BJP ಕಡೆ ಶಿಫ್ಟ್ ಆಗ್ತಾ ಇದೆ. ಜೊತೆಗೆ ಇಷ್ಟು ದಿನಗಳವರೆಗೆ ಕಾಣದಿದ್ದ ಹಿಂದುತ್ವದ ಕನ್ಸಾಲಿಡೇಷನ್ BJP ಸಿಟಿಜನ್ಶಿಪ್ ಬಿಲ್ನ ಮೂಲಕ, ಮಮತಾ ಮಾಡಿರ್ತಕ್ಕಂಥ ಕೆಲ ದುರ್ಗಾ ವಿಸರ್ಜನೆಯ ಸಂದರ್ಭದಲ್ಲಿ ಮೊಹರಂ ಇತ್ತು, ಏನೋ ಒಂದು ಆರ್ಡರ್ ಅನ್ನ ಮಮತಾ ಹೊರಡಿಸಿದ್ರು, ಅದರ ಮೂಲಕ ಒಂದು ಹಿಂದುತ್ವ, ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದ ಮತದಾರರಿದ್ದಾರೆ ಎಲ್ಲಿ, ಬಾಂಗ್ಲಾ ಬಾರ್ಡರ್ನಲ್ಲಿ. ಅವರು ಸತತವಾಗಿ ಲ್ಯಾಂಡ್ಗೋಸ್ಕರ ಅಲ್ಲಿನ ಬಾಂಗ್ಲಾದೇಶಿ ಮುಸಲ್ಮಾನರ ಜೊತೆ ಅವರ ಹೋರಾಟ ನಡೀತಾ ಇರುತ್ತೆ. ಆ ಕಾರಣದಿಂದ ಅಂಥ ಮತದಾರರನ್ನು ಸೆಳಿಲಿಕ್ಕೆ BJP ಯಶಸ್ವಿಯಾದಂತೆ ಕಾಣ್ತಾ ಇದೆ. ಆದರೆ ನನಗನ್ಸುತ್ತೆ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ರ ಮತದಾರರನ್ನು ಸೆಳೆದು BJP 2nd ದೊಡ್ಡ ಪಾರ್ಟಿಯಾಗಿ ಲೋಕಸಭೆಯಲ್ಲಿ ನಿಶ್ಚಿತವಾಗಿ ಹೊರಹೊಮ್ಮತ್ತೆ. ಆದರೆ ತೃಣಮೂಲನ ಡಾಮಿನೆನ್ಸನ್ನು ಸಂಪೂರ್ಣವಾಗಿ ಕಿತ್ತೊಗಿತಕ್ಕಂಥ ಶಕ್ತಿ BJPಗೆ ಇನ್ನೂ ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ ಅಂತ ನನಗೆ.